ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾರ್ಡ್ನಿಂಗ್ ಫ್ರೆಂಡ್ ಸವಿತಾ. ನಾನು ಈ ದಿನ ನಮ್ಮ ಮನೆಯೊಳಗೆ ಇರುವಂಥ ಒಂದಷ್ಟು ಇಂಡೋರ್ ಪ್ಲ್ಯಾಂಟ್ಗಳನ್ನ ತೋರಿಸ್ತಾ ಇದ್ದೀನಿ. ಅವುಗಳನ್ನ ಹೇಗೆ ನೀವು ಮನೆಯೊಳಗೆ ಅಂದವಾಗಿ ಕಾಣುವ ಹಾಗೆ, ಮನೆ ಸುಂದರವಾಗಿ ಕಾಣುವ ಹಾಗೆ ಹೇಗೆ ಜೋಡಿಸ್ಬೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಪೀಸ್ ಲಿಲ್ಲಿ ನೋಡಿ, ನಾನು ಇದನ್ನು ಒಂದು ಸಣ್ಣ ಪ್ಲ್ಯಾಂಟರಲ್ಲಿ ಇಟ್ಟಿದ್ದೇನೆ. ನಾನು ಇಲ್ಲಿ ತೋರಿಸ್ತಾ ಇರೋ ಪ್ರತಿಯೊಂದು ಪಾಟು ಚಿಕ್ಕ ಪಾಟ್ಗಳಲ್ಲೇ ನಾನು ಹಾಕಿಟ್ಟಿರೋದು. ಏಕೆ ಅಂತಂದರೆ ನಾನು ಇದನ್ನು ಪ್ರತಿ ಒಂದು 15 ದಿನಕ್ಕೊಂದು ಸರಿ ಹೊರಗಡೆ ತೊಗೊಂಡೋಗಿ ಅವುಗಳನ್ನು ಒಂದು 4-5 ದಿನ ಇಟ್ಟು ಮತ್ತು ಒಳಗಡೆ ತೊಗೊಂಡು ಬರ್ತೀನಿ. ಹಾಗಾಗಿ ನಾನು ಇಲ್ಲಿ ಯಾವ್ದು ತೋರಿಸ್ತಾ ಇದ್ದೀನಿ, ಒಂದು ಅಥವಾ ಎರಡು ಗಿಡಗಳನ್ನ ಬಿಟ್ಟು ಬಾಕಿದೆಲ್ಲ ನಾನು ಚಿಕ್ಕ ಪಾಟಲ್ಲೇ ಹಾಕಿಟ್ಕೊಂಡಿರೋವಂಥದ್ದು. ಯಾಕೆ ಅಂತಂದರೆ ಅವುಗಳಿಗೆ ಮತ್ತೆ ನಾವು ಒಂದು 15 ದಿನ ಒಂದು ತಿಂಗಳಲ್ಲಿ ಹೊರಗಡೆ ಇಡಲೇಬೇಕಾಗತ್ತೆ. ಸನ್ಲೈಟಲ್ಲಿ ಇಡದೇ ಇದ್ದರೆ ಆ ಗಿಡಗಳು ಅಷ್ಟು ಖುಷಿ ನೋಡಲಿಕ್ಕೆ ಅಷ್ಟು ಖುಷಿಯಾಗೋದಿಲ್ಲ. ಅವುಗಳಿಗೂ ಸಹ ಸೂರ್ಯನ ಬೆಳಕು ಬೇಕೇ ಬೇಕಾಗಿರುತ್ತೆ. ಹಾಗಾಗಿ ಅವುಗಳನ್ನು ತಗೊಂಡೋಗಿಡೋದ್ರಿಂದ ನನಗೆ ಎತ್ಕೊಂಡು ಹೋಗಿಡ್ಲಿಕ್ಕೆ ಈಸಿ ಆಗಲಿ ಅಂತೇಳಿ ಪ್ಲಾಸ್ಟಿಕ್ ಪಾಟಲ್ಲೇ ಹಾಕಿಟ್ಟಿರ್ತೀನಿ. ನೋಡಿ, ಇದು ಪೀಸ್ ಲಿಲ್ಲಿ, ತುಂಬ ಗ್ರೀನಿಶ್ ಆಗಿ ಕಾಣುತ್ತೆ. ನೀವು ಒಳಗಡೆ ಇಟ್ಟರೆ ಅದರಿಂದ ಹೂ ಪಡೆಯೋಕ್ಕಾಗಲ್ಲ, ಹೂ ಬರಲ್ಲ, ಆದರೆ ನೋಡಲಿಕ್ಕೆ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಂತರ ಬಂದು ಪಾಮ್ ಟ್ರೀ ನೋಡಿ, ಇದು ಎಲ್ಲ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ. ಇದನ್ನು ಸಹ ನಾನು ಚಿಕ್ಕ ಪಾಟಲ್ಲೇ ಹಾಕಿಟ್ಟಿದ್ದೀನಿ, ನನಗೆ ಒಳಗಡೆ ತರಲಿಕ್ಕೆ ಈಸಿ ಆಗಲಿ ಅಂಥೇಳಿ. ಇದು ಸಹ ತುಂಬ, ನೀವು ಯಾವುದೇ ಸೌತ್ ಸೈಡಲ್ಲಿ ಇರುವಂಥ ಯಾವುದಾದ್ರೂ ವಿಂಡೋ ಹತ್ರ ಇಟ್ಟರೆ ತುಂಬ ಇಂಡೈರೆಕ್ಟ್ ಸನ್ಲೈಟ್ ಬರುವಂಥ ಕಡೆಯಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಇದು ಶೆಫ್ರಲ್ಲ ಅಂಥೇಳಿ, ಇದನ್ನು ಸಹ ನಾನು ಒಳಗಡೆ ಇಟ್ಟು ಬೆಳೆದಿರುವಂಥದ್ದು, ಚಿಕ್ಕ ಪಾಟಲ್ಲೇ ಹಾಕಿಟ್ಟಿದ್ದೀನಿ. ಇವು ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತವೆ. ಇಲ್ಲಿ ನಮಗೆ ಈಸ್ಟ್ ಫೇಸಿಂಗ್ ವಿಂಡೋ ಇರೋದರಿಂದ ಸ್ವಲ್ಪ ಮಾತ್ರದ ಬೆಳಕು ಬರುತ್ತೆ. ಅಂದರೆ ಸಾಕು, ಆ ಗಿಡಗಳಿಗೆ ಎಷ್ಟು ಬೆಳಕು ಬೇಕಾಗುತ್ತೆ ಅಷ್ಟಿರುತ್ತೆ. ಹಾಗೂ ನಾವು ಪ್ರತಿ ಒಂದು 15 ದಿನಕ್ಕೆ ತಿಂಗಳಿಗೆ ತೆಗೆದು ಹೊರಗಡೆ ಇಡೋದರಿಂದ ಅವುಗಳು ಚೆನ್ನಾಗಿ ಬರುತ್ತೆ. ಇದೊಂದು ಲಕ್ಕಿ ಬ್ಯಾಂಬೋ ಗಿಡ. ಮೊದಲಿಗೆ ನಾನು ತಂದಾಗ ಇದು ನೀರಲ್ಲೇ ಮಾಮೂಲಿ ಎಲ್ಲ ಗಿಡಗಳು ಬರೋ ಹಾಗೆ ನೀರೊಳಗೇ ಇದ್ದಿತ್ತು. ಆದರೆ ಅದು ನನ್ನ ಹತ್ರ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲದೇ ಇದ್ದ ಕಾರಣ ನಾನು ಅದನ್ನು ತೆಗೆದು ಪಾಟಿಗೆ ಹಾಕಿದೆ, ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ. ಈಗ ಅದು ಉದ್ದಕ್ಕೆ ಬೆಳೆದಿದೆ. ಇದನ್ನು ಸಹ ನೀವು ಇಂಡೋರಲ್ಲಿ ಬೆಳಿಬೋದು, ಆದರೆ ಇದಕ್ಕೆ ಅಂದರೆ ಇಂಡೈರೆಕ್ಟ್ ಸನ್ಲೈಟ್ ಮತ್ತು ಸ್ವಲ್ಪ ಗಾಳಿ ಆಡುವಂಥ ವಿಂಡೋ ಓಪನ್ ಇರುವಂಥ ಜಾಗದಲ್ಲಿ ಇಟ್ಟರೆ ಅದು ಚೆನ್ನಾಗಿ ಬೆಳೆಯುತ್ತೆ. ಇದು ಫಿಡಲಿ ಫಿಗ್ ಗಿಡ ನೋಡಿ, ಒಂದು 4 ಹೈಟಲ್ಲಿ ಬೆಳೆದಿದೆ. ಇದು ಸಹ ನಿಮಗೆ ಮನೆಯಲ್ಲಿ ಸುಂದರವಾಗಿ ಕಾಣುತ್ತೆ. ಯಾವುದಾದ್ರೂ ಕಾರ್ನರಲ್ಲಿ ಹೈಟ್ ಗಿಡಗಳನ್ನ ಅಂದರೆ ಎತ್ತರ ಇರುವಂಥ ಗಿಡಗಳನ್ನ ಇಟ್ಟು ಬೆಳೀಬೇಕು ಅಂತ ಇದ್ದರೆ ಈ ಗಿಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದು ಹಾಗೆ ಇಂಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ. ನಂತರ ಬಂದು ಝಿಝಿ ಪ್ಲ್ಯಾಂಟು. ಇದು ಸಹ ನಮಗೆ ಲೋ ಲೈಟಲ್ಲಿ ಬರುವಂಥ ಒಂದು ಪ್ಲ್ಯಾಂಟ್ ಇದು. ಇದನ್ನು ಸಹ ನೀವು ಯಾವುದಾದ್ರೂ ಆಫೀಸ್ ಟೇಬಲ್ ಮೇಲೆ ಅಥವಾ ಸಿಂಕ್ ಬಳಿಯಲ್ಲಿ ಆ ಥರ ಜಾಗದಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಸಣ್ಣ ಸಣ್ಣ ಪಾಟಲ್ಲಿ ಇರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ತುಂಬ ಈಸಿ ಅನಿಸುತ್ತೆ. ಮತ್ತು ಇದು ಸ್ನೇಕ್ ಪ್ಲ್ಯಾಂಟ್, ನೀವು ಇದು ಸಹ ನೀವು ಕಡಿಮೆ ಬೆಳಕು ಬರುವಂಥ ಜಾಗದಲ್ಲಿ ಬೆಳಿಬೋದಂಥ ಒಂದು ಗಿಡ. ಇದನ್ನು ಸಹ ನೀವು ಮನೆಯಲ್ಲಿ ಬೆಳೀಲೇಬೇಕು, ಅಂದರೆ ಇದು ಆಕ್ಸಿಜನ್ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಗಿಡಗಳನ್ನ ನಾವು ಮನೆಯಲ್ಲಿ ಮನೆಯೊಳಗಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಸಿಂಗೋನಿಯಂ ಇದು ನೋಡಿ, ಇದು ಸಹ ಲೋ ಲೈಟಲ್ಲಿ ಚೆನ್ನಾಗಿ ಬರುವಂಥ ಒಂದು ಪ್ಲ್ಯಾಂಟ್ ಇದು. ನೋಡಿ, ಹೀಗೆ ನಾವು ತುಂಬ ಡೈರೆಕ್ಟ್ ಸನ್ಲೈಟ್ ಅಲ್ಲದೇ ಇದ್ದರೂ ಸಹ ಗಿಡ ತುಂಬ ಗ್ರೀನಾಗಿ ಲಶ್ಶಿ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಸಹ ನೀವು ನಿಮ್ಮ ಮನೆಯಲ್ಲಿ ಬೆಳೆದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದೊಂದು ಫಿಲಿಡಾಂಡ್ರ ಒಂದು ವೆರೈಟಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಸಹ ನೀವು ಲೋ ಲೈಟಲ್ಲಿ ಬೆಳೀಬೋದು. ಅದರದ್ದು ಎಲೆಗಳೇ ಹಾಗೆ ಹೊಳಿತಾ ಇರ್ತವೆ. ಹಾಗಾಗಿ ಅಂದರೆ ನೀವು ಒಂದು ಸ್ವಲ್ಪ ದಿನಕ್ಕೊಂದ್ಸರಿ ಅವುಗಳ ಮೇಲೆ ಧೂಳು ಕೂತಿರುತ್ತೆ, ಅದನ್ನು ನೀವು ಬಟ್ಟೆಗಳಲ್ಲಿ ಒರೆಸ್ತಾ ಇದ್ದರೆ ಆಗಾಗ ಎಲೆಗಳು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಮತ್ತು ಇನ್ನೊಂದು ಏನಂತಂದರೆ, ನಾವು ಅದರ ಧೂಳು ಹೊರಿಸಿದಷ್ಟು ಅವುಗಳನ್ನ ಸನ್ಲೈಟ್ ತೊಗೊಂಡು ಅವುಗಳಿಗೆ ಫುಡ್ ಪ್ರೊಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನಿಮಗೆ ಈ ಎಲ್ಲ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.